ಮೊದಲನೇದಾಗಿ ಅವ್ರಿಗೆ ಮತ್ತು ನಮ್ಮ ಪೆಪ್ಪೆ ಅವ್ರಿಗೆ ನಮಸ್ಕಾರ. ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ, ನಾಗಾಭರಣ ಸರ್ ಬಂದಿದ್ದಾರೆ. ನಾಗಾಭರಣ ಸರ್ ಡೇಟ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಬಿಜಾಪುರದಿಂದ ಕರೆಸ್ಕೊಂಡಿದ್ದ ಜಿನಾಪುರ ಅಂತ ಒಂದು ಹಳ್ಳಿ ವಿಕ್ಕಿ. ನನಗೊಂದು ವಿಷಯ ಅರ್ಥ ಆಯಿತು, ನಾವು ಯಾರನ್ನ ತಮ್ಮ ತಮ್ಮ ಅಂತ ಕರಿತೀವೋ ಅವ್ರನ್ನ ರಾತ್ರಿ ಹೊತ್ತು ತೀರ್ಥಕ್ಷೇತ್ರದಲ್ಲಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ಶೂಟಿಂಗ್ ಕರೆಸ್ಬಿಟ್ಟು 42 ಡಿಗ್ರಿಲಿ ವೆಚ್ಚಿ ಸಾಯಿಸ್ತಾರೆ. ಸಣ್ಣದೊಂದು ಪಾತ್ರ ಕೊಟ್ಟ ಈ ಸಿನಿಮಾದಲ್ಲಿ. ಫಸ್ಟ್ ಬಂದು ಕಾಲಪತ್ತರ್ ಅಂತ ಟೈಟ್ಲ್ ಹೇಳಿದ ತಕ್ಷಣ ನನಗೆ ಅನಿಸಿದ್ದು ಒಬ್ಬ ರೈಟ್ರಾಗಿ, ಆ್ಯಕ್ಟ್ರಾಗಿ, ಡೈರೆಕ್ಟ್ರಾಗಿ, ಜರ್ನಲಿಸ್ಟಾಗಿ ಇದು ಯಾವನ ಅಮಿತಾಭ್ ಬಚ್ಚನ ಹೆಸರಿಟ್ಕೊಬಿಟ್ಟಿದೆಯಲ್ಲೋ ಅವರ ಹೆಸರು ಅಂತಂದೆ. ಯಾಕಂದರೆ ಇದು ಅವ್ರ ಟೈಟ್ಲು. ಕಥೆ ಕೇಳಿದ ಮೇಲೆ, ವಿಷಯ ಕೇಳಿದ ಮೇಲೆ, ಸತ್ಯ ಅವರು ಎಲ್ಲ ಕೂತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ ಮೇಲೆ ಅನಿಸಿದ್ದೇನು ಅಂದರೆ, ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ. ಆ ಥರದ್ದೊಂದು ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ತೊಗೊಬರೋಕ್ಕೆ ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಧನ್ಯ ಅವ್ರ ಜೊತೆ ಆಗಿದ್ದಾರೆ, ಶಿವಣ್ಣ ಬಂದಿದ್ದಾರೆ, ಇಷ್ಟು ಜನ ಆಶೀರ್ವಾದ ಇಲ್ಲೇ ಕಾಣ್ತಾ ಇದೆ ಅಂದರೆ ಇದು ಭೀಮನ ಅಮಾವಾಸ್ಯೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. 100% ಸರ್, 100% ಸರ್. ನೀವು ಅಂದರೆ ಯಾಕೆ ಅಂದರೆ ನೀವು ಬರೋವಾಗ ಒಂದು ಹಾಡು ಹಾಕಿದ್ರಿ, ಟಗರದು ಹಾಡು ಹಾಕಿದ್ರಿ, ಜನರದೊಂದು ರಿಯಾಕ್ಷನ್ ನೋಡಿದ್ರಿ. ಅವಾಗಿಂದ ಇಮ್ರಾನ್ ಎಲ್ಲರನ್ನೂ ಕೇಳ್ತಾ ಇದ್ರು ಜನರ ಹತ್ರ ಹೋಗಿ, ಕಾಲಪತ್ತರ್ ಅಂದರೆ ಏನು ನೆನಪಾಗುತ್ತೆ ಅಂತ. ತುಂಬ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ. ನಾನು ಸಿನಿಮಾ ಒಂದಷ್ಟು ನೋಡಿದ್ದೀನಿ, ತುಂಬ ಚಂದವಾದೊಂದು ಸಿನಿಮಾ ಮಾಡಿದ್ದಾನೆ ಧನ್ಯ ಅವರು. ತುಂಬ ಮುದ್ದಾಗಿ ಕಾಣ್ತಾರೆ, ಆ ಕ್ಯಾರೆಕ್ಟ್ರು, ಆ ಪಾತ್ರ ಮಾಡಿರೋದು, ಆ ಸೈನಿಕನ ಕತೆ ಎಲ್ಲ ಚೆನ್ನಾಗಿದೆ. ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಆಮೇಲೆ ನಮ್ಮ ರಾಜಕಾರಣಿ ರಾಜಣ್ಣಯಲ್ಲಿ ನೋಡಿ ಇಲ್ಲಿದ್ದಾರೆ, ನರಸಿಂಹಮೂರ್ತಿ, ಮತ್ತು ನಮ್ಮ ಭುವನ ಸುರೇಶ್ ಅವರು, ಅವರಿನ್ನೂ ಮಗನೇ ಸಿಟ್ಕೊಂಡೇ ಓಡಾಡ್ತಾವ್ರೆ ಇಷ್ಟೊಷ್ಟು ಆದ್ರೂ. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಸಕ್ಸಸ್ ಆಗಲಿ, ಚೆನ್ನಾಗಾಗಲಿ. ಆಮೇಲೆ ಈ ವೇದಿಕೆ ಮೇಲೆ ನಿಂತು ಯಾರೂ ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ. ಯಾಕೆಂದರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡುಗಾಲಕ್ಕೆ ಈಡಾಗೋದೇ ಇಲ್ಲ, ಅದು ಸೇಡುಗಾಲಕ್ಕೆ ಈಡಾಗಿದೆ. ಯಾಕೆಂದರೆ ಡೈರೆಕ್ಟರ್ಗಳೆಲ್ಲ ಆ್ಯಕ್ಟರ್ ಆಗ್ತವ್ರೆ, ಆ್ಯಕ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತವ್ರೆ, ಡೈರೆಕ್ಟರ್ ಆ್ಯಕ್ಟರ್ಗಳಾಗಿ, ಆ್ಯಕ್ಟರ್ ಡೈರೆಕ್ಟರಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು. ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಶೂನ್ಯ ಆಗಲ್ಲ, ಇಂಥವರೆಲ್ಲ ಇರೋ ತನಕ ಅದು ಧ್ವಜ ಯಾವತ್ತೂ ನಿಲ್ಲೋದೇ ಇಲ್ಲ, ಅದು ಮುಂದುವರಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನನ್ನ ಹೆಸರು ಕರೆದ್ರೆ ನಾನು ಬರಲ್ಲ, ಅಂತದ್ರಲ್ಲಿ ಬೇರೆಯವ್ರ ಹೆಸರು ಕರೆದ್ರೆ ಬರೋದೇ ಇಲ್ಲ, ಗೊತ್ತಿರಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.